ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ ಸೆವೆನ್ ಏಟಿ ಸಿಕ್ಸ್ ನೋಟುಗಳು ಫೋರ್ ಫೈವ್ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ತ್ರಿಬಲ್ ಒನ್ನಿಂದ ತ್ರಿಬಲ್ ನೈನ್ ನೋಟುಗಳು ಸಿಕ್ಕರೆ ನೀವು ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯೋದು ದುಡಿಲೇಬೇಕು ಜಾಬು ಉದ್ಯೋಗ ಮಾಡೋದು ಮಾಡಲೇಬೇಕು ವ್ಯಾಪಾರ ಬಿಸ್ನೆಸ್ ಮಾಡೋದು ಮಾಡಲೇಬೇಕು ಅಗ್ರಿಕಲ್ಚರ್ ವ್ಯವಸಾಯ ಮಾಡೋದು ಮಾಡಲೇಬೇಕು ಅರ್ಥ ಆಯ್ತಾ ಈ ನೋಟುಗಳು ಸಿಕ್ಕರೆ ಯಾವ ರೀತಿ ತಂತ್ರ ಮಂತ್ರ ಪೂಜೆ ವಿಧಿವಿಧಾನ ಲಕ್ಷ್ಮೀನಾರಾಯಣನ ಪೂಜೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪೂಜೆ ದುಡ್ಡು ಕೂಡ ಪೂಜೆ ಯಾವ ರೀತಿ ತಂತ್ರ ಮಂತ್ರ ಪೂಜೆ ಮಾಡಬೇಕು ವಾರಕ್ಕೂ ಒಂದಿನ ಫೋನ್ ಮಾಡಿ ಹೇಳ್ಕೊಡ್ತೇನೆ ಅದಕ್ಕೆ ಲಿಮಿಟೆಡ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಕಾಣಿಕೆ ಕೊಟ್ಟು ಕೇಳಬೇಕು ಅರ್ಥ ಆಯ್ತಾ ಸರ್ ಈ ಪೂಜೆಗಳೆಲ್ಲ ಮಾಡಿಕೊಂಡ್ರೆ ನಿಜವಾಲು ವರ್ಕ್ ಆಗುತ್ತಾ ನಿಜವಾಲು ದುಡ್ಡಿನ ಸಮಸ್ಯೆ ನಿವಾರಣೆ ಆಗುತ್ತಾ ಹೇಳ್ತಾ ಇದ್ದೀನಿ ಕೇಳಿ ಈಗ ನೀವು ತಿಂಗಳಿಗೆ ಒಂದು ಇಪ್ಪತ್ತು ಸಾವಿರ ದುಡಿಯರಿಗೆ ಒಂದು ಮೂವತ್ತು ಸಾವಿರ ಒಂದು ಐವತ್ತು ಸಾವಿರ ದುಡಿಯೋರಿಗೆ ಒಂದು ಎಪ್ಪತ್ತೈದು ಸಾವಿರ ಒಂದು ಒಂದು ಲಕ್ಷ ತಿಂಗಳಿಗೆ ದುಡಿಯರಿಗೆ ಒಂದೂವರೆ ಲಕ್ಷ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಹ್ಞೂ ಎರಡು ಲಕ್ಷ ದುಡಿಯೋರಿಗೆ ಒಂದೆರಡುವರೆ ಒಂದು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಬೂಸ್ಟಪ್ ಆಗುತ್ತೆ ಫೈನಾನ್ಷಿಯಲಿ ಬೂಸ್ಟಪ್ ಆಗ್ತೀರಾ ಯಾಕೆಂದರೆ ಕಲಿಯುಗದಲ್ಲಿ ದುಡ್ಡು ಕೊಡೋ ದೇವರು ಅಂತಂದರೆ ಲಕ್ಷ್ಮೀನಾರಾಯಣ ಕುಬೇರ ಪೂಜೆ ಮಾಡ್ಕಂಡ್ಲೇಬೇಕು ಅದನ್ನು ಯಾರಿಗೂ ಮಾರಾಟ ಮಾಡೋಕ್ಕೆ ಬರಲ್ಲ ನೀವು ಸುಮ್ಮನೆ ನಿಮ್ಮ ಹತ್ರ ತಿಂಗಳಗಟ್ಟಲೆ ವರ್ಷಗಟ್ಟಲೆ ಇಟ್ಕೊಂಡ್ರೆ ಅವು ಯಾವುದೂ ವರ್ಕ್ ಆಗಲ್ಲ ಪಾಸಿಟಿವ್ ಆಗೋಲ್ಲ ನೆಗೆಟಿವ್ ಆಗಲ್ಲ ಒಳ್ಳೇದು ಆಗಲ್ಲ ಕೆಟ್ಟದೂ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ಆ್ಯಕ್ಟಿವೇಟ್ ಮಾಡಬೇಕಂದ್ರೆ ತಂತ್ರ ಮಂತ್ರ ಪೂಜೆ ವಿಧಿವಿಧಾನ ಮಾಡ್ಕೊಂಡಾಗ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡ್ಕೊಂಡಾಗ ಮಾತ್ರ ನೀವು ಫೈನಾನ್ಷಿಯಲಿ ಎನ್ಹಾನ್ಸ್ಮೆಂಟ್ ಆಗ್ತೀರಾ ಬೂಸ್ಟಪ್ ಆಗ್ತೀರಾ ಯಾಕಂದರೆ ಕಲೀಗದಲ್ಲಿ ದುಡ್ಡು ಕೊಡೋದೇವ್ರ ಅಂದರೆ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪೂಜೆ ವಾರಕ್ಕೂ ಒಂದು ದಿನ ಮನೆಯಲ್ಲಿ ಮಾಡ್ಕೊಳ್ಳೇಬೇಕು ಅರ್ಥ ಆಯಿತಾ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ ಏಕೆಂದರೆ ಭಗವಂತನ ನಂಬಿ ಯಾರೂ ಕೆಟ್ಟೋಗಿಲ್ಲ ಅರ್ಥ ಮಾಡ್ಕೊಳ್ಳಿ ನಮಸ್ಕಾರ